ಮಾಡಲು ಹೊರಟ ಬಿಜೆಪಿಗೆ ಸಿಎಂ ಕುಮಾರಸ್ವಾಮಿ ಮಾತಲ್ಲೇ ಆಪರೇಷನ್ ಅಸ್ತ್ರ ಬಿಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಮಾಡಿದ ಪ್ಲಾನ್ನಲ್ಲಿರೋರ ಬಗ್ಗೆ ಖುದ್ದು ಎಚ್ಡಿಕೆನೇ ಬಹಿರಂಗಪಡಿಸುವ ಮೂಲಕ ಹೊಸ ಬಾಂಬ್ ಎಸೆದಿದ್ದಾರೆ. ಸಿಎಂ ಬಾಂಬ್ ಹಾಕಿದ್ದು ಯಾರ ಮೇಲೆ ಅನ್ನುವ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರ ಕೆಡವು ಕಿಂಗ್ಪಿನ್ಗಳ ಬಗ್ಗೆ ಗೊತ್ತಿದೆ, ಬೆಂಕಿ ಇಟ್ಟವರು ಗೊತ್ತು, ಸುಮ್ಮನೆ ಕೂತಿಲ್ಲ. ಅದೆಲ್ಲ ನಡೀತಾ ಇದೆ, ಅವೆಲ್ಲ ನಡೀತಾ ಇದೆ, ಗೊತ್ತಿದೆ. ನನಗೇನು ಗೊತ್ತಿಲ್ವೇ, ನಾನು ಸುಮ್ಮನೆ ಕೂತಿರ್ತೇನೆ. ಆ ಹಣ ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ, ಯಾರಾದ್ರೂ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ಗಳು ದುಡ್ಡನ್ನು ಸಂಗ್ರಹ ಮಾಡಲಿಕ್ಕೆ, ಅದು ಎಲ್ಲದಕ್ಕೂ ನಾನು ಏನೇನು ಕ್ರಮ ತೆಗೆದುಕೋಬೇಕು ಕಾನೂನಿನ ದೃಷ್ಟಿಯೊಳಗೆ ಏನೇನು ಮಾಡಬೇಕು ಪ್ರಾರಂಭ ಮಾಡ್ತೀನಿ, ಸುಮ್ಮನೆ ಇರ್ತೀನ. ಕೇಳಿದ್ರಲ್ಲ ಸಿಎಂ ಹೇಳಿದ ಮಾತನ್ನ, ಆಪರೇಷನ್ ಕಮಲಕ್ಕೆ ಬಿಜೆಪಿ ಮುಂದಾಗಿದೆ, ಅದಕ್ಕೆ ಹಣದ ಹೊಳೆಯನ್ನ ಕಿಂಗ್ ಪಿನ್ಗಳ ಮೂಲಕ ಹರಿಸ್ತಿದೆ ಅಂತ ಸಿಎಂ ನೇರವಾಗಿ ಆರೋಪ ಮಾಡಿದ್ರು. ಸಿಎಂ ಕೊಟ್ಟ ಸ್ಟೇಟ್ಮೆಂಟ್ನ ಹಿಂದಿನ ರಹಸ್ಯ ಕೆದಕಿದಾಗ ಸಿಕ್ಕಿದ್ದು ನಾಲ್ವರು ಕಿಂಗ್ ಪಿನ್ಗಳು ಹಾಗೂ ಮೂವರು ಬಿಜೆಪಿ ಪ್ರಭಾವಿ ನಾಯಕರು. ಕಿಂಗ್ ಪಿನ್ ನಂಬರ್ 1 ನಾರ್ವೆ ಸೋಮಶೇಖರ್ ಎಟ್ ಜಿಮ್ ಸೋಮ, ಕನ್ನಡದ ಖ್ಯಾತ ನಟಿ ದಾಮಿನಿ ಪತಿ, ಬಡ್ಡಿ ವ್ಯವಹಾರ ಇಸ್ಪಿಟ್ ದಂಧೆ, ಕೊಲೆ ಆರೋಪ, ರೌಡಿಸಂ ಹಿನ್ನೆಲೆ ರೌಡಿ ಶೀಟರ್ ಲಿಸ್ಟ್ಗೆ ಸೇರ್ಪಡೆ, ಬಿಜೆಪಿಯಿಂದ ಸ್ಪರ್ಧೆ, ಸಕಲೇಶಪುರದಲ್ಲಿ ಸೋಲು, ಉದ್ಯಮಿ ಗಣೇಶ್ಗೆ ಬಡ್ಡಿಗೆ ಹಣ ಕೊಟ್ಟು ಎಸ್ಟೇಟ್ ಕಿತ್ತುಕೊಂಡಿದ್ದ ಆರೋಪ, ಸಾಲ ತೀರಿಸಲಾಗದೆ ಪತ್ನಿ ಮಗನನ್ನ ಗುಂಡಿಟ್ಟು ಕೊಂದಿದ್ದ ಗಣೇಶ್. ಕಿಂಗ್ ಪಿನ್ ನಂಬರ್ 2 ವಿಜಯ್ ಕಿರಗಂದೂರು, ಮಾಸ್ಟರ್ ಪೀಸ್ ರಾಜಕುಮಾರ ಸಿನಿಮಾ ನಿರ್ಮಾಪಕ, ಬಿಬಿಎಂಪಿ ವಾರ್ಡ್ ಕಳಪೆ ಕಾಮಗಾರಿ ಆರೋಪಿ, ಲೋಕಾಯುಕ್ತದಲ್ಲಿ ಹಲವು ದೂರು ದಾಖಲು, ಮಾಜಿ ಡಿಸಿಎಂ ಆರ್ ಅಶೋಕ್ ಪರಮ ಶಿಷ್ಯ, ಶ್ರೀಲಂಕಾ ಸೇರಿ ಹಲವೆಡೆ ಕ್ಯಾಸಿನೋ ವ್ಯವಹಾರ. ಕಿಂಗ್ ಪಿನ್ ನಂಬರ್ 3 ಉದಯ್ ಎಟ್ ಉದಯ್ ಗೌಡ, ಇಸ್ಪಿಟ್ ದಂಧೆ, ಶ್ರೀಲಂಕಾದಲ್ಲಿ ಕ್ಯಾಸಿನೋ ದಂಧೆ, ಐಟಿ ದಾಳಿ ವೇಳೆ ಕಾರಿನ ಗ್ಯಾರೇಜ್ನಲ್ಲಿ 7 ಕೋಟಿ ನಗದು ಪತ್ತೆ, ಶ್ರೀಲಂಕಾ ಪೊಲೀಸರಿಂದಲೂ ವಿಚಾರಣೆಗೆ ಒಳಪಟ್ಟಿದ್ದ ವ್ಯಕ್ತಿ. ಕಿಂಗ್ ಪಿನ್ ನಂಬರ್ 4 ಫೈಟರ್ ರವಿ ಅಲಿಯಾಸ್ ಮಲ್ಲಿಕಾರ್ಜುನ್, ಕ್ರಿಕೆಟ್ ಬೆಟ್ಟಿಂಗ್, ರಿಯಲ್ ಎಸ್ಟೇಟ್ ದಂಧೆ ರುವಾರಿ, ಜಾರಿ ನಿರ್ದೇಶನಾಲಯದಿಂದಲೂ ತನಿಖೆ ನಡೆದಿತ್ತು. ಇವರನ್ನ ಮುಂದಿಟ್ಕೊಂಡು ಬಿಜೆಪಿಯ ಮೂವರು ನಾಯಕರು ಆಪರೇಷನ್ ಕಮಲಕ್ಕೆ ಹಣ ಹೊಂದಿಸುತ್ತಿದ್ದಾರೆ. ಇವರ ಹಿಂದೆ ಇರುವುದು ಬಿಜೆಪಿ ನಾಯಕರು ಅಂತ ಸಿಎಂ ಪರೋಕ್ಷವಾಗಿ ಆರೋಪಿಸಿದ್ರು. ಆ ನಾಯಕರೇ ಆರ್ ಅಶೋಕ್, ಸಿಪಿ ಯೋಗೇಶ್ವರ್, ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್. ನಾರ್ವೆ ಸೋಮನಿಗೆ ಸಕಲೇಶ್ಪುರದ ಬಿಜೆಪಿ ಟಿಕೆಟ್ ಕೊಡಿಸಿದ್ದು ಸಿಪಿ ಯೋಗೇಶ್ವರ್ ಎಂಬ ಮಾತಿದೆ. ಸೋಮಶೇಖರ್, ಫೈಟರ್ ರವಿ ಜೊತೆಗೆ ಉದಯ್ ಗೌಡ ಎಲ್ಲರೂ ಬಡ್ಡಿ ವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆಪರೇಷನ್ ಕಮಲಕ್ಕೆ ತಯಾರಿ ನಡೆಸ್ತಿರೋ ಕಿಂಗ್ ಪಿನ್ಗಳಿಗೆ ಕೆಲವು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದು. ಪೊಲೀಸ್ ಇಲಾಖೆಗೆ 2 ದಿನದಲ್ಲಿ ಸರ್ಜರಿ ಮಾಡೋಕೂ ತಯಾರಾಗಿದ್ದಾರೆ. ಒಟ್ಟಿನಲ್ಲಿ ಆಪರೇಷನ್ ಕಮಲಕ್ಕೆ ಆಪರೇಷನ್ ಮಾಡೋಕೆ ಸಿಎಂ ಸಕಲ ರೀತಿಯಲ್ಲೂ ಸಜ್ಜಾದಂತೆ ಕಾಣಿಸ್ತಿದೆ. ಪೊಲಿಟಿಕಲ್ ಬ್ಯೂರೋ, News18 ಕನ್ನಡ. ಇದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಕೂಡ ದೂರನ್ನ ಕೊಟ್ಟಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಏನಾಗುತ್ತೆ ನೋಡೋಣ. ಮುಂದಿನ ಸುದ್ದಿ ನೋಡೋದಾದ್ರೆ, ದೋಸ್ತಿ ಸರ್ಕಾರದ ಭಿನ್ನಾಭಿಪ್ರಾಯಗಳು ನಾಡಹಬ್ಬ ದಸರಾ ಮೇಲೆ ಬೀಳ್ತಾ ಇದೆ. ಮೈತ್ರಿಯಾಗಿ ದಸರಾ ನಡೆಸಬೇಕಾಗಿದ್ದ ಕಾಂಗ್ರೆಸ್ ಜೆಡಿಎಸ್ ಸಚಿವರುಗಳು ಈಗ ಸ್ಥಾನಮಾನಕ್ಕಾಗಿ ಕುಸ್ತಿ ಆಡ್ತಿದ್ದಾರೆ. ಅಸಮಾಧಾನಗಳ ಮಧ್ಯೆಯೂ ನಡೆದ ದಸರಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆ ನಿರ್ಣಯಗಳೇನು ನೋಡ್ಕೊಂಡ್ಬನ್ನಿ. ದಸರಾ ಆಚರಣೆ ಮೇಲೂ ದೋಸ್ತಿ ಸರ್ಕಾರದ ಎಫೆಕ್ಟ್. ಕೊನೆಗೂ ಕಾರ್ಯಕಾರಿ ಸಮಿತಿಯಲ್ಲಿ ಪುಟ್ಟರಂಗ ಶೆಟ್ಟಿಗೆ ಸ್ಥಾನ. ಗಲಾಟೆ ಬಳಿಕ ಎಚ್ಚೆತ್ತ ಸಚಿವ ಜಿಟಿಡಿ ಸಾರಾ ಮಹೇಶ್. ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ ನಡೀತಾ ಇರುವ ಮೊದಲ ನಾಡಹಬ್ಬ ದಸರಾ ಮೇಲೆ ದೋಸ್ತಿ ಸರ್ಕಾರದ ಎಫೆಕ್ಟ್ ಬಿದ್ದಂತಿದೆ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇದು ಬಹಿರಂಗವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಶಾಸಕರು ಗೈರಾದರು. ಅಲ್ಲದೆ ಸಭೆಗೆ ಬಂದಿದ್ದ ಏಕೈಕ ಕಾಂಗ್ರೆಸ್ ಸಚಿವ ಪುಟ್ಟರಂಗಶೆಟ್ಟಿ ಜೆಡಿಎಸ್ ನಾಯಕರ ನಡೆಗೆ ಕೆಂಡಾಮಂಡಲವಾದರು. ದಸರಾ ಪೋಸ್ಟರ್ ಹಾಗೂ ವೆಬ್ಸೈಟ್ನಲ್ಲಿ ಫೋಟೋ ಇಲ್ಲದಿದ್ದಕ್ಕೆ ಪುಟ್ಟರಂಗಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದರು.
ಶಿಷ್ಟಾಚಾರದಂತೆ ಚಾಮರಾಜನಗರ ಉಸ್ತುವಾರಿ ಸಚಿವ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷ ಆಗಬೇಕು. ಆದರೆ ಇಲ್ಲಿ ಸಾರಾ ಮಹೇಶ್ರನ್ನ ಮಾಡಲಾಗಿದೆ ಅಂತ ಸಭೆಯಿಂದ ಹೊರನಡೆದ್ರು. ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ್ರು. ಅದಕ್ಕೆ ಈ ಸರಿ ಹಿಂಗಿತ್ತು, ಇವತ್ತಿಂದ ಇವತ್ತಿನ ಮೀಟಿಂಗ್ ಅಲ್ಲಿ ಇವತ್ತಿಂದ ಇನ್ಕ್ಲೂಡ್ ಮಾಡಿದೆ, ಏನ್ ತೊಂದರೆ ಇಲ್ಲ ಅಂತೇಳಿ ಮಾಡಿದ್ರು. ಅದಾದ್ಮೇಲೆ ಪುಟ್ರನ್ ಶೆಟ್ಟರ್ ಕೇಳಿದ್ಮೇಲೆ ನಾವು ತೀರ್ಮಾನ ತಗೊಂಡ್ವಿ. ಈಗ ಭಿನ್ನಾಭಿಪ್ರಾಯದಲ್ಲೇ ಆರಂಭವಾದ ಸಭೆ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಯಿತು. ಕೊನೆಗೂ ದಸರಾ ಸಮಿತಿಯಲ್ಲಿ ಮೂವರು ಸಚಿವರಿಗೆ ಉಪಾಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಸಚಿವ ಪುಟ್ಟರಂಗಶೆಟ್ಟಿ, ಸಾರಾ ಮಹೇಶ್ ಹಾಗೂ ಎನ್ ಮಹೇಶ್ಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗುತ್ತೆ ಅಂತ ಸಚಿವ ಜಿಟಿಡಿ ಹೇಳಿದರು. ಈಗ ಮೂರು ಜನ ನನ್ನನ್ನು ಹೊರತುಪಡಿಸಿ ಮೂರು ಜನ ಸಾರಾ ಮಹೇಶ್ ಅವರು ಮತ್ತು ಪುಟ್ಟರಂಗ ಶೆಟ್ಟರು ನಮ್ಮ ಮಹೇಶ್ ಅವರು ಮೂರು ಜನ ಸಚಿವರು ಕೂಡ ಈ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಇರಬೇಕು ಅಂತೇಳಿ ಇವತ್ತು ನಿರ್ಣಯ ಮಾಡಿ ಅದೊಂದು ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಂದು ನಡೆದ ಸಭೆಯಲ್ಲಿ ಜೆಡಿಎಸ್ ಶಾಸಕರು ಮತ್ತು ಸಚಿವರು ಮಾತ್ರ ಭಾಗವಹಿಸಿದ್ರು. ಇವರನ್ನ ಬಿಟ್ಟರೆ ಕಾಂಗ್ರೆಸ್ ಯಾವೊಬ್ಬ ಶಾಸಕರು ಭಾಗವಹಿಸಿರಲಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ರು, ಜೆಡಿಎಸ್ ಕಾಂಗ್ರೆಸ್ ಶಾಸಕರ ನಡುವೆ ಹೊಂದಾಣಿಕೆ ಇಲ್ಲ ಎಂಬುದು ಎದ್ದು ಕಾಣ್ತಾ ಇದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮೈತ್ರಿ ಸರ್ಕಾರದ ಈ ರೀತಿಯಾದಂತಹ ಗೊಂದಲ ದಸರಾದಲ್ಲೂ ಕಾಣಿಸಿಕೊಳ್ಳದ್ರೆ ಸಾಕು ಅಂತ ಅಂದ್ಕೊಳ್ತಿದ್ದಾರೆ ಜನ. ಇನ್ನು ಇವತ್ತು ಮೈಸೂರು ಅರಮನೆಗೆ ಗಜಪಡೆಯ ಎರಡನೇ ಟೀಮ್ ಎಂಟ್ರಿ ಕೊಟ್ಟಿದೆ. ಲಾರಿಗಳ ಮೂಲಕ ಆಗಮಿಸಿದ ಬಲರಾಮ, ಗಜೇಂದ್ರ, ಅಭಿಮನ್ಯು, ವಿಜಯ, ದ್ರೋಣ, ಪ್ರಶಾಂತ, ಕಾವೇರಿ ಆನೆಗಳಿಗೆ ಸಾಂಪ್ರದಾಯಿಕವಾಗಿ ಅರಣ್ಯ ಇಲಾಖೆ ಸ್ವಾಗತಿಸಿದೆ. ಹಾಗೆಯೇ ನಿನ್ನೆ ಒಂದು ದಿನ ಬ್ರೇಕ್ ತೆಗೆದುಕೊಂಡಿದ್ದ ಕ್ಯಾಪ್ಟನ್ ಅರ್ಜುನ ಆ್ಯಂಡ್ ಟೀಮ್ ಇವತ್ತು ಎರಡನೇ ಹಂತದ ತಾಲೀಮು ಮಾಡಿದೆ. ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಕ್ಯಾಪ್ಟನ್ ಅರ್ಜುನ ಸುಮಾರು 350 ಕೆಜಿಯ ಮರಳು ಮೂಟಿಗಳನ್ನು ಹೊತ್ತು ಸಾಗಿದ್ದಾನೆ. ಡಾಕ್ಟರ್ ನಾಗರಾಜ್ ನೇತೃತ್ವದಲ್ಲಿ ತಾಲೀಮು ನಡೆದಿದ್ದು ಅರ್ಜುನನಿಗೆ ಉಳಿದ ಆನೆಗಳು ಸಾಥ್ ಕೊಟ್ಟವು. ಗಣೇಶನ ಹಬ್ಬ ಜೋರಾಗಿದೆ. ಪ್ರತಿಷ್ಠಾಪನೆಗೊಂಡಿರುವ ಗಣೇಶನಿಗೆ ವಿವಿಧ ನೈವೇದ್ಯ ಪೂಜೆ ನಡೀತಾ ಇದೆ. ವಿಶೇಷ ಅಂದ್ರೆ ಇಲ್ಲಿ ಗಣಪನಿಗೆ ಮಾತ್ರ ಅಲ್ಲ, ವಿನಾಯಕನ ವಾಹನ ಮೂಷಿಕನಿಗೂ ಪೂಜೆ ಸಲ್ಲಿಸಲಾಗುತ್ತೆ. ಎಲ್ಲಿ ಮತ್ತು ಯಾಕೆ ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ನೋಡ್ಕೊಬೇಕು. ಅರೆ ಇದೇನಪ್ಪ, ಇಲ್ಲಿಗೂ ಪೂಜೆನಾ ಅಂತ ಹುಬ್ಬೇರಿಸಬೇಡಿ, ಇದು ವಿಚಿತ್ರವಾದರೂ ಸತ್ಯ. ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ನೇಕಾರರ ಕುಟುಂಬಗಳು ಅಧಿಕ. ಪ್ರತಿ ವರ್ಷ ಇಲ್ಲಿ ನೇಕಾರರ ಮನೆಗಳಲ್ಲಿ ಗಣೇಶನ ಜೊತೆಗೆ ಇಲ್ಲಿಗೂ ಪೂಜೆ ಕಡ್ಡಾಯ. ಇದು ನಿನ್ನೆ ಮೊನ್ನೆ ನಡೆದುಕೊಂಡು ಬಂದ ಸಂಪ್ರದಾಯವೇನಲ್ಲ, ತಲೆ ತಲಾಂತರಗಳಿಂದಲೂ ಆಚರಿಸಿಕೊಂಡು ಬರಲಾಗ್ತಿರೋ ಪದ್ಧತಿ. ಯಾಕಂದ್ರೆ ಗಣೇಶನ ಹಬ್ಬನ ಎದಕ್ಕೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಇಲ್ಲಿ ಸಲುವಾಗ ಒಂದು ಪೂಜೆ ಮಾಡ್ತೀವ್ರಿ, ಏನು ಆ ಪೂಜೆ ಒಂದು ಒಳ್ಳೇದಾಗುತ್ತೆ ಅಂತಂದೇಳಿ ಎಳಿ ಕಡಿಬಾರ್ದು ಅಂತಂದೇಳಿ ಪೂಜೆ ಮಾಡ್ತೀವ್ರಿ. ಆದರೆ ಏನಪ್ಪ ಅಂದ್ರೆ ಒಂದು ಭೀಮಿಗೆ ಒಂದು ಮಗಕ್ಕೆ 1920 ಹಿಡಿಯಾಕವ್ರಿ ಒಡ್ಲ, ಆಮೇಲೆ ಇನ್ನೊಂದು ದಡೀರಿ ಅದಕ್ಕೆ ಒಂದು 800, ಎಷ್ಟು 28 ಅಂದರೆ 2600 ಎಳಿಯಾಕವ್ರಿ ಒಂದು ಭೀಮಿಗೆ ಹೇಳ್ರಿ, ಇಷ್ಟಂತೂ ಆಗ್ತಾರೆ ಸರ್. ನೇಕಾರರ ಮನೆಗಳಲ್ಲಿ ಇಲಿಗಳಿರೋದು ಸಾಮಾನ್ಯ. ಇಲಿ ಪೂಜೆ ಪರಂಪರೆ ಶುರುವಾಗುವ ಮುನ್ನ ನೂಲು ಕಡಿತಾ ಇದ್ದ ಇಲಿಗಳು ಪೂಜಾ ಪರಂಪರೆ ಶುರುವಾದ ಬಳಿಕ ನೂಲಿನ ಸನಿಹವು ಬರಲ್ವಂತೆ. ಹಾಗಾಗಿ ಪ್ರತಿ ವರ್ಷ ಗಣೇಶ ಚೌತಿಯಲ್ಲಿ ವಿನಾಯಕನ ವಾಹನ ಇಲಿಗೂ ಪೂಜೆ ಸಲ್ಲಿಸಲಾಗುತ್ತೆ. ಗಣೇಶ ಚೌತಿ ಒಳಗೆ ಇಲಿ ವಾರ ಅಂತೇಳಿ ಪ್ರತಿ ವರ್ಷ ನಮ್ಮ ಸಫರ್ ಒಳಗೆ ಇವತ್ತಿಗೆ ನಮಗೆ ಸಣ್ಣದಿಂದ ಅಲ್ಲಿ ದುಡಿದೀವಿ. ಇವತ್ತಿಗೆ ಆದರೆ ನಮಗೆ 21 ವರ್ಷ ಇವ್ರ ಮನೆಯಲ್ಲಿ ನಾವು ಕೆಲಸ ಮಾಡ್ತೀವಿ ರೀ. ಅಂದರೆ ಏನು ರೀ, ಪ್ರತಿ ವರ್ಷ ಇಲಿ ವಾರ ಅಂತೇಳಿ ನಾವು ಮಾಡ್ತೀವಿ ರೀ. ಅಂದರೆ ಇಲಿ ಪಲಿ ಏನು ಮುಟ್ಟಬಾರ್ದು ಅಂತೇಳಿ ನಮ್ಗೆ, ಯಾಕಂದಪ್ಪ ನಾವು ದುಡಿಮೀವಿ ರೀ, ಬಂಡವಾಳ ಇರ್ತೈತಿ ಮುಟ್ಟಬಾರ್ದು ಅಂತೇಳಿ ಪ್ರತಿ ಶುಕ್ರವಾರನ ಕಡ್ಲಿ ಸಕ್ಕರೆ ಇಟ್ಟು ಲೋಬನ ಹಾಕಿ ಪೂಜೆ ಮಾಡ್ತೀವಿ ರೀ. ಆಮೇಲೆ ಮತ್ತೆ ಪ್ರತಿ ವರ್ಷನೇ ಇಲಿ ವಾರದಿನ ನಾವು ಇದು ಮಾಡ್ತೀವಿ. ಪ್ರತಿ ವರ್ಷ ವಿನಾಯಕನಿಗೆ ಮಾತ್ರ ಸಲ್ತಾ ಇದ್ದ ಪೂಜೆ ನೈವೇದ್ಯ ಆತನ ವಾಹನ ಇಲಿರಾಯನಿಗೂ ಸಲ್ತಾ ಇರೋದು ನ್ಯಾಯಸಮ್ಮತವೇ ಅಲ್ವಾ? ಬಸವರಾಜ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರಿಗಾಗಿ ರಾಜಕೀಯ ಮೇಲಾಟ ಆರಂಭ ಆಗಿದೆ. ತನ್ನ ಕ್ಷೇತ್ರಕ್ಕೆ ನೀರು ಬಿಡದಿದ್ದಕ್ಕೆ ಅಸಮಾಧಾನಗೊಂಡ ತುರುವೇಕೆರೆ ಬಿಜೆಪಿ ಶಾಸಕ ಮಸಾಲೆ ಜಯರಾಮ್ ಕಣ್ಣೀರಿಟ್ಟಿದ್ದಾರೆ. ನಾಲೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಇವತ್ತು ತುರುವೇಕೆರೆ ತಾಲೂಕಿನ ಅಡವನಹಳ್ಳಿ ಹೇಮಾವತಿ ನಾಲೆ ಬಳಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದಾರೆ. ಉಸ್ತುವಾರಿ ಸಚಿವ ಹಾಗೂ ಡಾಕ್ಟರ್ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಅವರು ಹೇಮಾವತಿ ನೀರು ಹರಿಸಲು ತಾರತಮ್ಯ ಮಾಡಿದ್ದು, ತಾನು ಬಿಜೆಪಿ ಶಾಸಕ ಹಾಗಾಗಿ ತನ್ನ ಕ್ಷೇತ್ರ ಕಡೆಗಣಿಸಿ ತಾರತಮ್ಯ ಮಾಡಲಾಗ್ತಿದೆ ಅಂತ ಸರ್ಕಾರದ ವಿರುದ್ದ ಹರಿಹಾಯ್ದರು.
ಇವತ್ತು ಬರಗಾಲ ಘೋಷಣೆ ಮಾಡಿಲ್ಲ ನಮ್ಮ ಕ್ಷೇತ್ರನ, ಯಾಕೆಂದ್ರೆ 9 ತಾಲೂಕು ಬರಗಾಲ ಘೋಷಣೆ ಮಾಡಿದ್ದಾರೆ, ನಂದು ಒಂದು ತಾಲೂಕು ಘೋಷಣೆ ಮಾಡಿಲ್ಲ. ಅವೈಜ್ಞಾನಿಕ ಪದ್ಧತಿ, ಸ್ಯಾಟಲೈಟ್ ಇಂದ ಒಂದು ದೋಣಿದೆ ಫೋಟೋ, ಸ್ಯಾಟಲೈಟ್ ಅಂತ ನೀರು ಹರಿತಾ ಇದೆ, ಎಲ್ಲ ತಾಲೂಕುಗಳು ಹೋಗ್ತಾ ಇದೆ ನಮ್ಮ ತುರುವೇಕೆರೆ ತಾಲೂಕಿಂದ, ನಮ್ಮ ತಾಲೂಕಿನ ನೀರು ಹರಿತಾ ಇಲ್ಲ. ಯಾಕೆಂದ್ರೆ ಸಮುದ್ರರಾಜನ ಮಗಳಂತೆ ಉಪ್ಪಿಗೆ ಬರ ಅನ್ನೋ ಥರ ಸಮುದ್ರದಲ್ಲಿ ಇದ್ದವ್ರಿಗೆ ನೀರಾದರೂ ಸಿಗೋದಿಲ್ಲ, ಅವ್ರು ಕುಡಿಯೋ ನೀರು ಸಿಗೋದಿಲ್ಲ, ಸಮುದ್ರ ಪಕ್ಕದಲ್ಲಿದ್ದರೂ ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಇವತ್ತು ತಾಲೂಕಲ್ಲಿ ನೀರು ಹರಿದಿದೆ, ನಮಗೆ ನೀರು ಬರ್ತಾ ಇಲ್ಲ. ಸ್ಯಾಟಲೈಟ್ ಕ್ಯಾಮ್ರಾದಲ್ಲಿ ತೊಗೊಂಡು ಅವೈಜ್ಞಾನಿಕವಾಗಿ ನಿರ್ಧಾರ ಮಾಡಿ ಇವತ್ತು ನಮ್ಮ ತಾಲೂಕು ಕಡೆಗಣಿಸಿ ಬರ ಪೀಡಿತ ಅಂತಲೂ ಘೋಷಣೆ ಮಾಡಿಲ್ಲ. 9 ತಾಲೂಕು ಘೋಷಣೆ ಮಾಡಿ ಇದೊಂದು ತಾಲೂಕು ಮೇಲೆ ಒಂದು ಮಲತಾಯಿ ಧೋರಣೆ ತೋರಿದ್ದಾರೆ. ತನ್ನ ಕ್ಷೇತ್ರದ ಜನರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಕಣ್ಣೀರು ಹಾಕಿದ್ರೆ ಅತ್ಯುತ್ತಮನೇ, ಆದರೆ ಅದರಲ್ಲಿ ರಾಜಕೀಯ ಆಗೋದು ಬೇಡ ಅನ್ನೋದೇ ಇಲ್ಲಿರುವಂತಹ ಉದ್ದೇಶ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಇದೊಂದು ಗ್ರಾಮದಲ್ಲಿ ಜನ ಒಬ್ಬರ ಮನೆ ಮುಂದೆ ಇನ್ನೊಬ್ರು ಹಾದು ಹೋಗ್ಲೇ ಭಯ ಪಡ್ತಿದ್ದಾರೆ. ಇವತ್ತು ಅವರ ಮನೆಯಲ್ಲಿ ಸಾವಾಗಿದೆ, ನಾಳೆ ನಮ್ಮ ಮನೆಯಲ್ಲಿ ಸಾವಾಗುತ್ತೇನೋ ಅನ್ನೋ ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಇಷ್ಟಕ್ಕೂ ಈ ಗ್ರಾಮ ಯಾವುದು, ಗ್ರಾಮಸ್ಥರು ಯಾಕೆ ಆತಂಕ ಪಡ್ತಿದ್ದಾರೆ ನೋಡ್ಕೊಂಬನ್ನಿ. ಹೀಗೆ ನೇಣಿಗೆ ಶರಣಾಗಿರುವ ಪ್ರೇಮಿಗಳು, ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ನಾಲ್ವರು, ವಯೋಸಹಜದಿಂದ ಸಾವನ್ನಪ್ಪಿರುವ 6 ಜನ, ಇದರ ಮಧ್ಯೆ ಗ್ರಾಮದ ಸ್ಮಶಾನದಲ್ಲಿ ಎಲ್ಲೆಂದರಲ್ಲಿ ಕಾಣಸಿಗುತ್ತಿರುವ ಬುರುಡೆಗಳು, ಇವೆಲ್ಲ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ಕಂಡುಬರುತ್ತಿರುವ ದೃಶ್ಯಗಳು. ಒಂದೇ ತಿಂಗಳಲ್ಲಿ ಸುಮಾರು 19 ಮಂದಿ ಸಾವನ್ನಪ್ಪಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಇಂದು ಅವರ ಮನೆಯಾಯಿತು, ನಾಳೆ ನಮ್ಮ ಮನೆ ಸಾವು ಬರಬಹುದು ಎಂಬ ಭೀತಿಯಲ್ಲೇ ಜನ ಇದ್ದಾರೆ. ಇದಕ್ಕೆ ಕಾರಣ ಗ್ರಾಮದಲ್ಲಿ 5 ವರ್ಷಗಳ ಜಾತ್ರೆ ಮಾಡದೇ ಇರೋದ್ರಿಂದ ಈ ರೀತಿ ಮರಣಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ಹೇಳ್ತಿದ್ದಾರೆ. 19-20 ಜನ ತೀರ್ಕೊಂಡ್ರು ಅಂದ್ರೆ ಸಾವು ಸಹಜ ಬಿಡ್ರಿ, ಅದಕ್ಕೇನು ಒಪ್ಕೊಳ್ಳದೆ ಈ ವಯಸ್ಸಿಗಿದ್ದರೆ ಜನ ಸತ್ತೋದ್ರು, ಆ ಉದ್ದೇಶಕ್ಕಾಗಿ ಯಾಕೆ ಸತ್ರು ಅಂತೇಳಿ ನಾವೊಂದು ಸ್ವಾಮಿಯರ ಗುರುಗಳನ್ನ ವಿಚಾರ ಮಾಡಿದ್ವಿ. ಓಂ ಶಕ್ತಿಯಿಂದ ನೀವು ನಿವಾರಣೆ ಮಾಡಿಕೋಬೇಕು, ಶಾಂತಿ ದಿಗ್ಬಂಧನ ಮಾಡಿಕೋಬೇಕು. ಪ್ರಾಣಿಗಳಿಗೂ ಕೂಡ ಕಾಯಿಲೆ ಆವರಿಸುತ್ತಿದೆ, ಇದಕ್ಕಾಗಿ ಗ್ರಾಮಸ್ಥರು ಮೃತ್ಯುಂಜಯ ಹೋಮ ಮಾಡಲು ಮುಂದಾಗಿದ್ದಾರೆ. ಶ್ರೀಶೈಲ ಜಗದ್ಗುರುಗಳನ್ನ ಕರೆತರಲು ನಿರ್ಧರಿಸಿದ್ದು ದೇವಿಯನ್ನು ಶಾಂತಿ ಮಾಡಿ ಸಾವಿನ ಸಂಖ್ಯೆ ನಿಯಂತ್ರಿಸಬೇಕೆನ್ನುತ್ತಿದ್ದಾರೆ ಗ್ರಾಮಸ್ಥರು. ಕಾಕತಾಳೀಯವೋ ದುರಂತವೋ ಗೊತ್ತಿಲ್ಲ, ಇದೀಗ ಕಂಚಿಕೆರೆ ಗ್ರಾಮದಲ್ಲಿ ಆತಂಕ ಮನೆ ಮಾಡಿರೋದಂತೂ ಸತ್ಯ. ಎಚ್ಎಂಪಿ ಕುಮಾರ್, News18 ಕನ್ನಡ, ದಾವಣಗೆರೆ. ಸ್ವಂತ ಮನೆಯಲ್ಲಿ ಐಷಾರಾಮಿ ಜೀವನ ಸಾಗಿಸಬೇಕು ಅಂತ ಬೇರೆಯವರ ಮನೆಯಲ್ಲಿ ಕನ್ನ ಹಾಕ್ತಾ ಇದ್ದ ಖತರ್ನಾಕ್ ಕಳ್ಳ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬಳ್ಳಾರಿ ತಾಲೂಕಿನ ಜಾನೆಕುಂಟೆ ನಿವಾಸಿ ಮಲ್ಲಿಕಾರ್ಜುನ್ ಹಾಗೂ ಸಂಡೂರು ತಾಲೂಕಿನ ವೆಂಕಟಗಿರಿಯ ನಿವಾಸಿ ವೆಂಕಟೇಶ್ ಹೈಫೈ ಜೀವನಕ್ಕಾಗಿ ಕಳ್ಳತನವನ್ನೇ ವೃತ್ತಿಯಾಗಿಸಿಕೊಂಡು ಹಲವು ಮನೆಗಳನ್ನ ದೋಚಿ ಎಸ್ಕೇಪ್ ಆಗಿದ್ರು. ಈ ಇಬ್ಬರು ಖತರ್ನಾಕ್ ಕಳ್ಳರಿಗಾಗಿ ಬಲೆ ಬೀಸಿದ ಕೌಲ್ ಬಜಾರ್ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಸುಮಾರು 17 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳು ಸೇರಿದಂತೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸರ ಸಾಹಸಕ್ಕೆ ಮೆಚ್ಚಿ ಬಳ್ಳಾರಿ ಎಸ್ಪಿ ಕೌಲ್ ಬಜಾರ್ ಪೊಲೀಸರಿಗೆ ಬಹುಮಾನ ಘೋಷಿಸಿದ್ದಾರೆ. ಹಾಗೆಯೇ ಇನ್ನೊಂದು ಕಡೆ ವಿಜಯಪುರದಲ್ಲೂ ಬಬಲೇಶ್ವರ ಮತ್ತು ವಿಜಯಪುರ ಗ್ರಾಮೀಣ ವೃತ್ತದ ಪೊಲೀಸರು 7 ಜನ ಅಂತಾರಾಜ್ಯ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ ಮೂಲದ ಕಳ್ಳರನ್ನು ಬಂಧಿಸಿ 1 ಕೆಜಿ 101 ಗ್ರಾಂ ಚಿನ್ನಾಭರಣ, 2 ಕೆಜಿ 100 ಗ್ರಾಂ ಬೆಳ್ಳಿಯ ನಾನಾ ವಸ್ತುಗಳು, ರೂಪಾಯಿ 16,000, 4 ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಕೇರಳದಲ್ಲಿ ನದಿಗಳು ಹೇಗೆ ಬರಿದಾಗಿದ್ದಾಯಿತು, ಈಗ ನಮ್ಮ ರಾಜ್ಯದಲ್ಲೂ ಅದೇ ಸಂಕಷ್ಟ ಎದುರಾಗಿದೆ. ಕಳೆದ 20 ದಿನಗಳ ಹಿಂದೆ ನೀರಿನ ರುದ್ರ ನರ್ತನವನ್ನು ತೋರಿಸಿದ್ದಂತಹ ನದಿಗಳು ಈಗ ಬತ್ತಿ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರೂ ಜಲಾವೃತ, ಮುಳುಗಿರುವ ಗ್ರಾಮಗಳು, ರಸ್ತೆಗಳು, ಧುಮ್ಮಿಕ್ಕಿ ಹರಿದ ನದಿಗಳು, ಇವೆಲ್ಲ ದೃಶ್ಯಗಳು ಕಳೆದ ತಿಂಗಳು ಆರ್ಭಟಿಸಿದ ವರುಣನಿಂದ ತತ್ತರಿಸಿದ ಪಶ್ಚಿಮ ಘಟ್ಟಗಳ ಭಾಗದ್ದು. ಆದರೆ ಉಕ್ಕಿ ಹರಿತಾ ಇದ್ದ ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳಲ್ಲಿ ಈಗ ನೀರಿಲ್ಲ. ಆಶ್ಚರ್ಯದ ಸಂಗತಿಯಾದರೂ ಇದು ಒಪ್ಪಿಕೊಳ್ಳಬೇಕಾದ ಸತ್ಯವಾಗಿದೆ. ಮಳೆಗಾಲ ಮುಗಿಯದ ಈ ಸಮಯದಲ್ಲಿ ಈ ಎರಡು ನದಿಗಳಲ್ಲಿ ನೀರಿನ ಮಟ್ಟ ಇಳಿಮುಖವಾಗಿದೆ. ಒಮ್ಮಿಂದೊಮ್ಮೆಲೆ ಈಗ ನೀರಿನ ಏನ ಇದು ಅದು ಇಂಗಿ ಹೋಗಿದೆ. ಈಗ ನೀರಿನ ಹರಿವು ಇಲ್ಲ. ಈಗ ಕುಮಾರಧಾರೆಯಲ್ಲಿ ಏನು ಮೊನ್ನೆ ಮುಳುಗಿ ಪ್ರಳಯ ಆಯ್ತು ಅಂತ ಹೇಳುವ ಮಟ್ಟಿಗೆ ಬಂತು. ಆದರೆ ಈಗ ನೋಡಿದ್ರೆ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಲಿಕ್ಕೆ ಭಕ್ತಾದಿಗಳಿಗೆ ನೀರೇ ಇಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಅಂದು ಸುರಿದ ಮಳೆಯನ್ನ ಪರಿಗಣಿಸಿದಲ್ಲಿ ಜಿಲ್ಲೆಗಳಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಿದೆ ಅನ್ನೋ ಸಂತಸವೂ ವ್ಯಕ್ತವಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ, ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಿ ಹರಿತಾ ಇದ್ದ ನೇತ್ರಾವತಿ ನದಿ ಈಗ ಬತ್ತಿ ಹೋಗ್ತಾ ಇದೆ.
ಕೇರಳ ರಾಜ್ಯವನ್ನು ಕಾಡಿದ್ದ ಪ್ರವಾಹದ ನದಿಗಳು ಇಂದು ಯಾವ ರೀತಿಯಲ್ಲಿ ಬತ್ತಿ ಹೋಗಿವೆಯೋ ಅದೇ ರೀತಿಯ ಲಕ್ಷಣ ಇದೀಗ ನೇತ್ರಾವತಿ ನದಿಯಲ್ಲೂ ಕಾಣ್ತಾ ಇದೆ. ಕೇರಳದಲ್ಲೂ ಕೂಡ ಮಳೆ ಜಾಸ್ತಿ ಸುರಿದಿದೆ. ಆದರೆ ಈಗ ಕೇರಳದಲ್ಲೂ ಕೂಡ ಅಂತರ್ಜಲ ಕುಸಿದು ಹೋಗಿದೆ. ಎಲ್ಲೋ ಒಂದು ಭೂಮಿಯ ಭೌಗೋಳಿಕ ಅಸ್ತವ್ಯಸ್ತತೆ ಕಾಡ್ತಾ ಇದೆಯಾ, ಅಂತರ್ಜಲದ ದಿಕ್ಕು ಬದಲಾವಣೆ ಆಗಿದೆಯಾ ಅನ್ನುವಂಥ ಸಜ್ಜೆ ಕಾಡ್ತಾ ಇದೆ. ನೀರಿನಲ್ಲಿ ತುಂಬಿ ಹೋಗಿದ್ದ ನದಿ ಈಗ ಕೆಲವೆಡೆ ಮೈದಾನದ ರೀತಿಯಲ್ಲಿ ಬದಲಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಪರಿತಪಿಸಬೇಕಾದ ಕಾಲ ಬರಲಿದೆ. ಅಜಿತ್ ಕುಮಾರ್, News18 ಕನ್ನಡ, ಪುತ್ತೂರು. ಹಾಗೇನೆ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದ್ದ ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟು ವರದಿ ಮಾಡಿದ ಕೇಂದ್ರ ಅಧ್ಯಯನ ತಂಡ ಇವತ್ತು ಸಿಎಂ ಕುಮಾರಸ್ವಾಮಿಗೆ ಅಧ್ಯಯನದ ವರದಿಯನ್ನ ವಿವರಿಸಿದೆ. ಅದರಲ್ಲಿ ಯಾವ್ಯಾವ ರೀತಿಯಂತಹ ವರದಿಗಳು ಇದೆ ಅನ್ನೋದನ್ನ ನೋಡೋಣ. ಶ್ರವಣಬೆಳಗೊಳದ ಗೋಮಠೇಶ್ವರನಿಗೆ ನಡೀತಾ ಇದ್ದ ಮಹಾಮಸ್ತಕಾಭಿಷೇಕಕ್ಕೆ ತೆರೆ ಬಿದ್ದಿದೆ. ವೈಭವದ ಮಹಾಮಸ್ತಕಾಭಿಷೇಕ ಇವತ್ತು ಕೊನೆಯಾಗಿದೆ. ಫೆಬ್ರವರಿ 7ರಿಂದ ಆರಂಭಗೊಂಡಿದ್ದ ಏಕಶಿಲಾ ಮೂರ್ತಿಯ 88ನೇ ಮಹಾಮಜ್ಜನಕ್ಕೆ ತೆರೆ ಬಿದ್ದಿದೆ. ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದ ಮೇಲಿರುವ 58.8 ಅಡಿ ಎತ್ತರದ ಮಂದಸ್ಮಿತ ಮೂರ್ತಿಗೆ ಜಲ, ಎಳನೀರು, ಕ್ಷೀರ, ಅರಿಶಿನ, ಅಷ್ಟಗಂಧ ಮೊದಲಾದ ದ್ರವ್ಯಗಳಿಂದ ಕೊನೆಯ ಮಸ್ತಕಾಭಿಷೇಕ ನೆರವೇರಿಸಲಾಯಿತು. ಕೊನೆಯ ಅಭಿಷೇಕ ವೈಭವವನ್ನ ಕಣ್ತುಂಬಿಕೊಂಡು ಪುನೀತರಾಗಲು ವಿದೇಶಿಯರು ಸೇರಿದಂತೆ 106 ಮಂದಿ ಭಕ್ತರು ಜಮಾಯಿಸಿದ್ರು. ತೀರ್ಥಂಕರರ ಮೂರ್ತಿಗಳಿಗೆ ಏಕಕಾಲಕ್ಕೆ 108 ಕಳಶಗಳಿಂದ ಅಭಿಷೇಕ ಮಾಡಲಾಯಿತು. ಭಕ್ತಜನ ಓಕುಳಿಯ ವಸಂತೋತ್ಸವದಲ್ಲಿ ಮಿಂದೆದ್ದು ಭಾವಪರವಶರಾದರು. ವಿಸರ್ಜನಾ ವಿಧಿ ಬಳಿಕ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಭಕ್ತರಿಗೆ ಹಾಗೂ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಬಹಳಷ್ಟು ವ್ಯವಸ್ಥೆ ಚೆನ್ನಾಗಿದೆ. ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು, ಜಿಲ್ಲಾಡಳಿತದವರು ಮತ್ತು ಕಾರ್ಯಕರ್ತರು, ಸಮಿತಿ ಉಪಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮಾಮಸ್ಕಾಭಿಷೇಕ ಮಾಡೋದು ದೊಡ್ಡ ಕಷ್ಟದ ಕೆಲಸನೇ, ಆದರೂ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಮಹಾಮಸ್ತಕಾಭಿಷೇಕ ಮಹೋತ್ಸವದ ವಿಸರ್ಜನಾ ವಿಧಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ವೀರಪ್ಪ ಮೊಯ್ಲಿ ಈ ಕ್ಷೇತ್ರಕ್ಕೆ ಬಂದು ಹೋಗೋದೇ ಒಂದು ರೋಮಾಂಚನಕಾರಿ ಎಂದರು. ಒಂದು ಬಹಳ ದೊಡ್ಡ ಸಮಾರಂಭ ಆಯಿತು. ಅದು ನನ್ನ ಜೀವನದಲ್ಲೇ ಒಂದು ಹೊಸ ಒಂದು ಕಾವ್ಯ ಜಗತ್ತಿನಲ್ಲೇ ಹೊಸ ಒಂದು ದಿಗಂತವನ್ನ ನನಗೆ ದರ್ಶನ ಮಾಡತಕ್ಕಂತ ಪರಿಸ್ಥಿತಿ. ಒಂದು ರೀತಿಯ ಒಂದು ಈ ಸ್ಥಳ ಸ್ಪರ್ಶ ಏನಿದೆ ಅದು ವಿಶೇಷವಾದಂತಹ ಒಂದು ಸ್ಫೂರ್ತಿ, ವಿಶೇಷವಾದಂತಹ ಒಂದು ಶಕ್ತಿ ಭಕ್ತಾದಿಗಳಿಗೆ ನೀಡುತ್ತೆ. ನನಗೂ ಕೂಡ ವಿಶೇಷವಾದಂತಹ ಶಕ್ತಿ ಇದರಿಂದ ನೀಡಿದೆ ಅಂತೇಳಿ ನಾನು ಹೇಳಬೇಕು. ಮತ್ತೆ ಮಹಾಮಸ್ತಕಾಭಿಷೇಕದ ವೈಭವದ ಗಳಿಗೆ ಕಾಣಲು 12 ವರ್ಷ ಕಾಯಬೇಕು. ಅಲ್ಲಿವರೆಗೂ ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಏಕಾಂತಕ್ಕೆ ಸರಿಯಲಿದ್ದಾನೆ. ಡಿಎಂಜಿಹಳ್ಳಿ ಅಶೋಕ್, News18 ಕನ್ನಡ, ಹಾಸನ. ಇದು ಇವತ್ತಿನ ಕನ್ನಡ ನಾಡಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.